ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮನ್ನು ಕೊಟ್ಟಿಯೂರಲ್ಲಿರೋ ಮಹಾದೇವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ಕೇರಳದ ಕಣ್ಣೂರು ಜಿಲ್ಲೆಯ ಅಲ್ಲಿ ಕೇಳಕಂ ಎಂಬ ಊರಿನ ಹತ್ತಿರ ಈ ಕೊಟ್ಟಿಯೂರ್ ದೇವಸ್ಥಾನವಿದೆ. ಈಗ ಇಲ್ಲಿ ಹರಿಯುತ್ತಿರುವ ನದಿ ಕಾಣುತ್ತಿದೆಯಲ್ಲ, ಆ ನದಿಯ ಹೆಸರು ಬಾವೇಲಿ ನದಿ. ಆ ನದಿಯ ತೀರದಲ್ಲಿ ಈ ದೇವಸ್ಥಾನವಿದೆ. ಅಲ್ಲಿ ದೂರದಲ್ಲಿ ಕಾಣುತ್ತಿರುವ ಪರ್ವತ ಶ್ರೇಣಿ ಇದೆಯಲ್ಲ, ಅದು ಸಹ್ಯಾದ್ರಿ ಪರ್ವತ ಶ್ರೇಣಿ, ಅಂದರೆ ಪಶ್ಚಿಮ ಘಟ್ಟ. ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಅಥವಾ ದಕ್ಷಿಣದ ವಾರಣಾಸಿ ಎಂದು ಕರೆಯುತ್ತಾರೆ. ಇಲ್ಲಿ ವೈಶಾಖ ಮಹೋತ್ಸವವು ಸುಮಾರು 28 ದಿನಗಳವರೆಗೆ ನಡೆಯುತ್ತದೆ. ಆ ದಿನಗಳಲ್ಲಿ ಇಲ್ಲಿ ಲಕ್ಷದಷ್ಟು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆಯನ್ನು ಮಾಡ್ತಾರೆ, ಅದೇ ರೀತಿ ದೇವಸ್ಥಾನವನ್ನು ನೋಡಲಿಕ್ಕೆ ಬರ್ತಾರೆ. ಈ ದೇವಸ್ಥಾನವು ಎಲ್ಲ ದೇವಸ್ಥಾನಗಳಿಗಿಂತ ಸಂಪೂರ್ಣವಾಗಿ ವ್ಯತ್ಯಾಸವಾಗಿದೆ. ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ, ಗುಡಿಸಲು ರೀತಿ ಕಟ್ಟಿದ್ದಾರೆ. ಇಲ್ಲಿ ಪೂಜಿಸಲ್ಪಡುವ ದೇವರು ಅಂದರೆ ಹೆಸರೇಚು ಸೂಚಿಸುವಂತೆ ಶಿವಲಿಂಗ ಅಂದರೆ ಶಿವ ಆಗಿದ್ದಾರೆ. ಇಲ್ಲಿಯ ಶಿವಲಿಂಗ ಸ್ವಯಂಭು. ಸ್ವಯಂಭು ಅಂದರೆ ಮಾನವ ನಿರ್ಮಿತವಾದ ಲಿಂಗವಲ್ಲ, ಸ್ವಯಂ ಉದ್ಭವಿಸಿದ ಲಿಂಗವಾಗಿದೆ. ಆದ ಕಾರಣ ಇಲ್ಲಿಯ ಶಿವಲಿಂಗವನ್ನು ಸ್ವಯಂಭು ಎಂದು ಕರೆಯುತ್ತಾರೆ. ಅದೇ ರೀತಿ ಇಲ್ಲಿ ಪಾರ್ವತಿಯನ್ನು ಕೂಡ ಪೂಜಿಸುತ್ತಾರೆ. ಈ ವೈಶಾಖ ಮಹೋತ್ಸವ ನಡೆಯುವುದು ಕೇವಲ 28 ದಿನ, ಅದು ಮೇಯಿಂದ ಶುರುವಾಗಿ ಜೂನಲ್ಲಿ ಅದರ ನಡುವಲ್ಲಿ 28 ದಿನಗಳಿರ್ತದೆ. ಆ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ಹೀಗೆ ಭಕ್ತಾದಿಗಳೆಲ್ಲ ಬಂದು ಪೂಜೆ ಮಾಡೋದು. ಆನಂತರ 28 ದಿನಗಳ ನಂತರ ಇದು ಮುಚ್ಚುತ್ತದೆ. ಈ ದೇವಸ್ಥಾನದ ಹಿಂದೆ ಒಂದು ಪುರಾಣ ಕಥೆ ಇದೆ, ಅದರ ಬಗ್ಗೆ ನಾನೀಗ ತಿಳಿಸ್ತೇನೆ. ಬ್ರಹ್ಮನ ಮಗನಾದ ದಕ್ಷ ಪ್ರಜಾಪತಿ ದಕ್ಷ ಮಹಾರಾಜ, ಅವರ ಮಗಳು ಸತಿ, ನಿಮಗೆ ಗೊತ್ತಿರುವಂತೆ ಶಿವನ ಪತ್ನಿ, ತಂದೆಯ ಇಷ್ಟಕ್ಕೆ ವಿರುದ್ಧವಾಗಿ ಶಿವನನ್ನು ಮದುವೆಯಾಗಿರ್ತಾಳೆ. ಆಗ ಆ ಸಿಟ್ಟಿನಲ್ಲಿ ದಕ್ಷ ಮಹಾರಾಜ ದೊಡ್ಡ ಒಂದು ಯಾಗ ಮಾಡ್ತಾನೆ. ಯಾಗ ಮಾಡಿದಾಗ ಎಲ್ಲ ಸ್ವರ್ಗದಲ್ಲಿರುವ ಎಲ್ಲ ದೇವತೆಗಳನ್ನು, ವಿಷ್ಣು ಬ್ರಹ್ಮ ಎಲ್ಲರನ್ನು ಕರೆದಿರ್ತಾನೆ, ಆದರೆ ಶಿವನನ್ನು ಮಾತ್ರ, ಶಿವನನ್ನು ಆಮೇಲೆ ಸತಿಯನ್ನು ಕರೆದಿರುವುದಿಲ್ಲ. ಆದರೆ ಆಮಂತ್ರಣವಿಲ್ಲದೆ ಸತಿಯು ಆ ಯಾಗಕ್ಕೆ ಹೋಗ್ತಾಳೆ. ಯಾಗಕ್ಕೆ ಹೋದಾಗ ಅಲ್ಲಿ ದಕ್ಷ ಮಹಾರಾಜ ಮಗಳನ್ನು ಅಪಮಾನಿಸ್ತಾನೆ. ಅಪಮಾನಿಸಿದಾಗ ಆ ಅಪಮಾನ ಯಾವ ರೀತಿ ಅಂದರೆ ಶಿವನನ್ನು ತುಂಬ ಅಪಮಾನಿಸ್ತಾನೆ. ಆಗ ಸತಿ ತನ್ನ ಗಂಡನ ಅಪಮಾನವನ್ನು ಸಹಿಸಲು ಸಾಧ್ಯವಾಗದೆ ಅಲ್ಲಿ ಆ ಯಾಗದ ಯಜ್ಞಕುಂಡಕ್ಕೆ ಅವಳು ತನ್ನ ಹಾರಿ ತನ್ನ ದೇಹ ತ್ಯಾಗ ಮಾಡ್ತಾಳೆ. ಆಗ ಅದು ತಿಳಿದ ಶಿವ ಸಿಟ್ಟುಗೊಂಡು ತನ್ನ ಜಡೆಯಿಂದ ಕೂದಲನ್ನು ಕೆಳಗೆ ಬಿಸಾಡಿದಾಗ ಅದರಿಂದ ವೀರಭದ್ರ ಹುಟ್ಟಿಕೊಳ್ತಾನೆ. ವೀರಭದ್ರನನ್ನು ಕಳಿಸ್ತಾನೆ. ವೀರಭದ್ರನು ದಕ್ಷನ ಗಡ್ಡವನ್ನು ಕತ್ತರಿಸಿ ಬಿಸಾಡಿ ಅವನ ರುಂಡವನ್ನೇ ಯಜ್ಞಕುಂಡಕ್ಕೆ ಹಾಕಿ ಭಸ್ಮ ಮಾಡಿಬಿಡ್ತಾನೆ. ಆಗ ಇದು ತಿಳಿದ ಎಲ್ಲ ಆಗ ಯಜ್ಞ ಅರ್ಧಕ್ಕೆ ನಿಂತಿರ್ತದೆ, ಅದು ಲೋಕಕ್ಕೆ ಹಾಳು. ಆಗ ದೇವತೆಗಳು ಹೆದರಿ ಅವರು ಶಿವನ ಹತ್ರ ಕೇಳಿಕೊಳ್ತಾರೆ, ಹೇಗಾದರೂ ಮಾಡಿ ಆ ಯಜ್ಞವನ್ನು ಯಾಗವನ್ನು ಸಂಪೂರ್ಣಗೊಳಿಸಬೇಕು, ಅದಕ್ಕೆ ಏನಾದರೂ ಪರಿಹಾರ ಮಾಡಬೇಕು. ಆಗ ಶಿವ ಬಂದು ಅಲ್ಲಿ ಶಿವಲಿಂಗ ಆಗಿ ಪಾರ್ವತಿ ಅಂದರೆ ಸತಿ ಅಲ್ಲಿ ತನ್ನ ದೇಹ ತ್ಯಾಗ ಮಾಡಿರ್ತಾಳಲ್ಲ, ಆ ಯಾಗದ ಬೆಂಕಿಗೆ ಹಾರಿರ್ತಾಳಲ್ಲ, ಅಲ್ಲೇ ಶಿವಲಿಂಗ ಆಗಿ ಸ್ಥಾಪನೆ ಆಗ್ತಾನೆ. ಆ ಅಷ್ಟು ಜಾಗ ಇದೆಯಲ್ಲ ಗುಡಿಸಲಿನ ರೀತಿ ಕಾಣುವ ದೇವಸ್ಥಾನದ, ಅದು ದಕ್ಷ ಮಹಾರಾಜ ಯಾಗ ಮಾಡಿದ ಜಾಗ ಆಗಿದೆ. ಈಗ ಇಲ್ಲಿ ಇದು ಓಡಾಪು ಅಂತ ಹೇಳುವ ಒಂದು ಹೂವು ಅದು. ಇದು ಏನದರ ಸಂಕೇತ ಅಂದರೆ ದಕ್ಷ ಮಹಾರಾಜನ ಗಡ್ಡವನ್ನು ವೀರಭದ್ರ ತುಂಡು ಮಾಡಿ ಕತ್ತರಿಸಿ ಬಿಸಾಡಿರ್ತಾನಲ್ಲ, ಅದರ ಪ್ರತೀಕ ಈ ಓಡಾಪು ಎಂಬ ಹೂ. ಈಗ ಇಷ್ಟರವರೆಗೆ ಪುರಾಣ ಕಥೆ ಕೇಳಿದ್ದೀರಲ್ಲ, ಆಗ ಅದರಲ್ಲಿ ಶಿವ ಆಮೇಲೆ ಬ್ರಹ್ಮ ವಿಷ್ಣು ಎಲ್ಲ ಆ ಜಾಗದಲ್ಲಿ ಆ ಯಾಗ ಮಾಡಿದ ಜಾಗಕ್ಕೆ ಬಂದು ಇರ್ತಾರಲ್ಲ, ಆ ಬಂದಿರುವ ಕಾರಣ ಆ ಜಾಗವನ್ನು ಅಂದರೆ ಎಲ್ಲರೂ ಕೂಡಿರುವ ಜಾಗ ಅಂದರೆ ಎಲ್ಲರೂ ಒಟ್ಟಾದ ಆ ಜಾಗದ ಕಾರಣ ಅದಕ್ಕೆ ಕೂಡಿಯೂರು ಅಂತೇಳು ಮೊದಲು ಹೆಸರಿದ್ದದು, ಆಮೇಲೆ ಅದು ಕೊಟ್ಟಿಯೂರು ಅಂತೇಳಿ ಹೆಸರು ಚೇಂಜ್ ಆಯಿತು. ಇದು ಕೊಟ್ಟಿಯೂರು ಮಹಾದೇವ ದೇವಸ್ಥಾನದ ಪುರಾಣ ಕಥೆ ಮತ್ತು ಅಲ್ಲಿಯ
ಅದರ ಬಗ್ಗೆ, ಆ ದೇವಸ್ಥಾನದ ಬಗ್ಗೆ ಇರೋ ವಿಷಯವಾಗಿದೆ. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ ಬಾಯ್ ಬಾಯ್.